ಬಿಸಿಲಿನ ತಾಪಕ್ಕೆ ನೇತ್ರಾವತಿ ನದಿ ಬರಿದಾಗಿದ್ದು ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಜನರಿಗೂ ಕುಡಿಯುವ ನೀರಿನ ಸಮಸ್ಯೆ ಬಿಸಿ ತಟ್ಟಲಾರಂಭಿಸಿದೆ. ಎರಡು ವರ್ಷಗಳ ಹಿಂದೆಯಷ್ಟೇ ಅನುಷ್ಠಾನಗೊಂಡಿರುವ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಜಕ್ರಿಬೆಟ್ಟುವಿನ ಜಾಕ್ವೆಲ್ನಲ್ಲಿ ನೀರಿಲ್ಲದೆ ಪುರಸಭಾ ವ್ಯಾಪ್ತಿಯ ಜನರಿಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹೌದು, ತುಂಬೆ ವೆಂಟರ್ ಡ್ಯಾಂನಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿ ಮಂಗಳೂರು ನಗರಕ್ಕೆ ನೀರಿನ ಕೊರತೆ ಉಂಟಾದರೂ ಇದರ ಮೇಲ್ಭಾಗದಲ್ಲಿರುವ ಪುರಸಭೆಯ ಜಾಕ್ವೆಲ್ಗೆ ನೀರಿನ ಸಮಸ್ಯೆ ಕಾಡಿರಲಿಲ್ಲ. ಆದರೆ ಈ ಬಾರಿ ಬರಗಾಲ ಸನ್ನಿವೇಶದಿಂದಾಗಿ ಶಂಭೂರಿನ ಎಂಆರ್ ಡ್ಯಾಂನಲ್ಲಿ ನೀರು ಬರಿದಾಗಿ ನೀರು ಹರಿದುಬಾರದ ಹಿನ್ನೆಲೆಯಲ್ಲಿ ಜಕ್ರಿಬೆಟ್ಟುವಿನಲ್ಲೂ ನೀರಿಲ್ಲದೆ ಸಮಗ್ರ ಕುಡಿಯುವ ನೀರಿನ ಜಾಕ್ವೆಲ್ ಬರಿದಾಗುವ ಸ್ಥಿತಿ ನಿರ್ಮಾಣಗೊಂಡಿದೆ. ವರ್ಷಪೂರ್ತಿ ನೀರು ಒದಗಿಸುವ ಉದ್ದೇಶವನ್ನಿಟ್ಟುಕೊಂಡು ನಿರ್ಮಾಣಗೊಂಡಿರುವ ಯೋಜನೆ ನದಿಯಲ್ಲಿ ನೀರಿನ ಅಭಾವದಿಂದಾಗಿ ಅಗತ್ಯ ಸಂದರ್ಭದಲ್ಲಿಯೇ ಕೈಕೊಟ್ಟಿದೆ. ಜಕ್ರಿಬೆಟ್ಟುವಿನಲ್ಲಿರುವ ಜಾಕ್ವೆಲ್ಗೆ ನೇತ್ರಾವತಿ ನದಿ ಮಧ್ಯದಲ್ಲಿರುವ ಎರಡು ಇಂಟರ್ವೆಲ್ಗಳಿಂದ ನೀರು ಪೂರೈಕೆಯಾಗುತ್ತದೆ. ನೇತ್ರಾವತಿ ನದಿಯಲ್ಲಿ ಸಂಗ್ರಹವಿರುವ ನೀರು ಸ್ಪೈನರ್ ಮೂಲಕ ಇಂಟರ್ವೆಲ್ಗೆ ಸರಬರಾಜಾಗುತ್ತದೆ. ಆದರೆ ಎರಡು ಇಂಟರ್ವೆಲ್ಗಳ ಪೈಕಿ ಒಂದು ಈಗಾಗಲೇ ನೀರಿಲ್ಲದೆ ಬರಿದಾಗಿದ್ದು ಇನ್ನೊಂದು ಇಂಟರ್ವೆಲ್ನ ಸ್ಪೈನರ್ ಅರ್ಧ ಮಾತ್ರ ಮುಳುಗಡೆಯಾಗ್ತಾ ಇದೆ. ಇದರಿಂದಾಗಿ ಸರಿಯಾಗಿ ಜಾಕ್ವೆಲ್ಗೆ ನೀರು ಸರಬರಾಜಾಗ್ತಾ ಇಲ್ಲ, ಹಾಗೂ ಸರಬರಾಜಾಗ್ತಾ ಇರುವ ನೀರು ಕೂಡ ಕೆಸರು ತುಂಬಿಕೊಂಡಿದೆ. ನೀರಿರುವ ಭಾಗದ ಇಂಟರ್ವೆಲ್ ಸ್ಪೈನರ್ನ ಸುತ್ತಮುತ್ತದ ಹೂಳು ಹಾಗೂ ಮರಳು ತೆಗೆಯುವ ಕಾರ್ಯ ಗುರುವಾರ ಬೆಳಗಿನಿಂದಲೇ ಆರಂಭಗೊಂಡಿದೆ. ಹೂಳು ತೆಗೆಯುವುದರ ಜೊತೆಗೆ ಸ್ಪೈನರ್ ಇರುವ ಜಾಗದಲ್ಲಿ ಸ್ವಲ್ಪ ಆಳಗೊಳಿಸಿದಲ್ಲಿ ನೀರು ಲಭ್ಯವಾಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ಈ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆರು ಮಂದಿ ಕಾರ್ಮಿಕರು ಮರಳು ತೆಗೆಯುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗುರುವಾರ ಬೆಳಗ್ಗೆ 7:30ರವರೆಗೆ ಪುರಸಭೆ ವ್ಯಾಪ್ತಿಯ ಮನೆಗಳಿಗೆ ನೀರು ಪೂರೈಕೆಯಾಗಿದೆ. ಆ ಬಳಿಕ ಇಂಟರ್ವೆಲ್ ಡ್ರೈ ಆಗಿ ನೀರು ಸರಬರಾಜು ಸ್ಥಗಿತಗೊಂಡಿದೆ. ಇದೀಗ ಹಳೆಯ ಜಾಕ್ವೆಲ್ ಪಂಪ್ ಸರಿಪಡಿಸಿ ಲೀಕೇಜ್ ದುರಸ್ತಿಪಡಿಸಿ ನಾಗರಿಕರಿಗೆ ರೇಷನಿಂಗ್ ವ್ಯವಸ್ಥೆಯಡಿ ನೀರನ್ನು ಪೂರೈಸಲು ಪುರಸಭೆ ನಿರ್ಧರಿಸಿದೆ. ಕೆಲವು ಪ್ರದೇಶಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವುದಾಗಿ ಪುರಸಭಾ ಇಂಜಿನಿಯರ್ ಡೊಮಿನಿಕ್ ಡಿಮೆಲ್ಲೋ ತಿಳಿಸಿದ್ದಾರೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, 24/7, ಬಂಟ್ವಾಳ.